ಹಾಯ್ ಹಲೋ ಆಲ್ ಫಿಲ್ಮ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮೋಹಾಲಿಕ್. ಎನರ್ಜಿ ಅಂದರೆ ಮೀನಿಂಗ್ ಗೊತ್ತಾ? ಅದೇ ನಮ್ಮ ಶಿವಣ್ಣ. ತಮ್ಮ 61ನೇ ವಯಸ್ಸಿನಲ್ಲೂ ಸರಾಸರಿ 20 ಸಿನಿಮಾಗಳ ಲೈನ್ಅಪ್ಸ್ ಜೊತೆಗೆ ಇವತ್ತು ಅಷ್ಟೇ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋ ಇನ್ನೊಬ್ಬ ಹೀರೋನ ನಾನಂತೂ ನೋಡಿಲ್ಲ. ಅದಕ್ಕೆ ಬಹುಶಃ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಹೇಳೋದು ಎನರ್ಜಿ ಅಂದರೆ ಶಿವಣ್ಣ, ಶಿವಣ್ಣ ಅಂದರೆ ಎನರ್ಜಿ. ಅಲ್ಲ, ಆ ಲೈನ್ಅಪ್ಸ್ ಏನದು? 20 ಸಿನಿಮಾ 61ನೇ ವಯಸ್ಸಿನಲ್ಲಿ. ಈ ವಯಸ್ಸಲ್ಲಿ ಇಷ್ಟೊಂದು ಪ್ರಾಜೆಕ್ಟ್ಸ್ನ ಜೊತೆ ಕಮಿಟ್ ಆಗಿರೋ ಹೀರೋನ ಇಂಡಿಯನ್ ಫಿಲಿಮ್ ಇಂಡಸ್ಟ್ರಿಯಲ್ಲಿ ನಾನಂತೂ ನೋಡಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನು ಶಿವಣ್ಣ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ ಗೋಸ್ಟ್. ಹಾಲಿವುಡ್ಡಲ್ಲಿ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮಾರ್ವೆಲ್ನವರು ಕ್ರಿಯೇಟ್ ಮಾಡಿದರೆ, ಇಂಡಿಯಾದಲ್ಲಿ ತಮಿಳಿನ ಲೋಕೇಶ್ ಕನಕರಾಜ್ ಬಿಲ್ಡ್ ದಟ್ ಕಾನ್ಸೆಪ್ಟ್, ಎಲ್ ಸಿ ಯು, ಲೋಕೇಶ್ ಕನಕರಾಜ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಪ್ರಶಾಂತ್ ನೀಲ್ರವರು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ ಅನ್ನೋ ಊಹಾಪೋಹಗಳು ಓಡಾಡ್ತಾ ಇದೆ. ಆದರೆ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಯಾರಿಗೂ ಸಿಕ್ಕಿಲ್ಲ. ಮೋಸ್ಟ್ಲಿ ಸರಾರ್ ರಿಲೀಸ್ ಆಗೋ ತನಕ ವೆಯ್ಟ್ ಮಾಡಿದರೆ ಇದಕ್ಕೆ ಉತ್ತರ ಸಿಗ್ಬೋದು ಅನಿಸುತ್ತೆ. ಈಗೆಲ್ಲ ಕಾನ್ಸ್ಪಿರಸಿಸ್ ತಲೆಯಲ್ಲಿ ಓಡ್ತಿರ್ಬೇಕಾದ್ರೆ, ಸದ್ಯಲ್ಲದೆ ಕನ್ನಡದಲ್ಲೊಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಬಿಲ್ಡ್ ಆಯಿತು ಡೈರೆಕ್ಟರ್ ಶ್ರೀನಿ ಅವರಿಂದ. ಶಿವಣ್ಣರವರಂಥ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್ನ ಇಟ್ಕೊಂಡು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಬಿಲ್ಡ್ ಮಾಡೋ ಐಡಿಯಾ ಬಂತಲ್ಲ, ಅದಕ್ಕೆ ಡೈರೆಕ್ಟರ್ ಶ್ರೀನಿ ಅವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ಶಿವಣ್ಣರವರ ಘೋಷಣೆಯಲ್ಲಿ ಶ್ರೀನಿಯವರ ಬೀರ್ಬಲ್ ಕೂಡ ಇರಲಿದ್ದಾನೆ. ಇನ್ನೂ ಈ ಚಿತ್ರದಲ್ಲಿ ಯಾವ ಯಾವ ಐಕಾನಿಕ್ ಕ್ಯಾರೆಕ್ಟರ್ಸ್ ಬರಲಿದೆ ಅನ್ನೋದನ್ನು ಕಾದು ನೋಡಬೇಕು ಸ್ವಲ್ಪ ತಾಳ್ಮೆಯಿಂದ. ಇನ್ನು ರೀಸೆಂಟ್ ಆಗಿ ರಿಲೀಸ್ ಆದ ಗೋಸ್ಟ್ ಬಿಗ್ ಡ್ಯಾಡಿ ಗ್ಲಿಂಪ್ಸ್ ಅಂತೂ ಟೆರಿಫಿಕ್ ಆಗಿತ್ತು. ಕಂಪ್ಲೀಟ್ ನೈಟ್ ಮೂಡ್ನಲ್ಲಿ ಸೆಟಪ್ ಮಾಡಿದ್ದ ಸೀನ್ನಲ್ಲಿ ಲೈಟಿಂಗ್ಸ್, ಕ್ಯಾಮ್ರಾ ವರ್ಕ್, ಅರ್ಜುನ್ ಜನ್ಯ ಬ್ಯಾಕ್ಗ್ರೌಂಡ್ ಸ್ಕೋರ್, ಡೈಲಾಗ್ಸ್, ಎವ್ರಿಥಿಂಗ್ ಟಾಪ್ ನಾಚ್ ಇತ್ತು. ಎಸ್ಪೆಷಲಿ ಪಾನಿಪುರಿನ ವಿಸ್ಕಿಯಲ್ಲಿ ಅದ್ದಿ ತಿನ್ನೋ ಶಾಟ್ ಇದೆಯಲ್ಲ, ಕ್ರೇಜಿ ಐಡಿಯಾ. ಇನ್ನು ಲಾಸ್ಟಲ್ಲಿ ಹೇಳೋ ಡೈಲಾಗ್ ಅಂತೂ ಶಿವಣ್ಣಿಗೆ ಬಿಟ್ಟರೆ ಬೇರೆ ಯಾರಿಗೂ ಸೂಟ್ ಆಗಲ್ಲ. ಆ ಗ್ಲಿಂಪ್ಸ್ ನೋಡ್ತಿರ್ಬೇಕಾದ್ರೆ ಲೈಟಿಂಗು, ಕ್ಯಾಮ್ರಾ, ಮ್ಯೂಸಿಕ್ಕು ಇದ್ಯಾವುದೋ ಅರಿವಿಗೆ ಬರಲೇ ಇಲ್ಲ ಶಿವಣ್ಣನವರ ಇಂಟೆನ್ಸ್ ಐಸ್ ಮುಂದೆ. ಗ್ಯಾಂಗ್ಸ್ಟರ್ ಮೂವೀಸ್ಗೂ ಶಿವಣ್ಣಂಗೂ ಬಿಡಿಸಲಾಗದ ಅವಿನಾಭಾವ ಸಂಬಂಧ. ಶಿವಣ್ಣ ಗ್ಯಾಂಗ್ಸ್ಟರ್ ಸಿನಿಮಾ ಬಿಟ್ಟರು ಗ್ಯಾಂಗ್ಸ್ಟರ್ ಸಿನಿಮಾ ಶಿವಣ್ಣನನ್ನು ಬಿಡಲ್ಲ ಅನಿಸುತ್ತೆ. ಓಮಿಂದ ಇಲ್ಲಿವರೆಗೂ ಬಂದಿರೋ ಎಲ್ಲ ಶಿವಣ್ಣನ ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲೂ ಅವರ ಐಸ್ ಲುಕ್ ಇದೆಯಲ್ಲ, ನೋ ಒನ್ ಕ್ಯಾನ್ ಮ್ಯಾಚ್. ವಾಟ್ ಎನ್ ಇಂಟೆನ್ಸಿಟಿ. ದಟ್ಸ್ ವೈ ಹಿ ಕಾಲ್ಡ್ ಗ್ಯಾಂಗ್ಸ್ಟರ್ ಆಫ್ ಗ್ಯಾಂಗ್ಸ್ಟರ್ಸ್. ಸಂದೇಶ್ ನಾಗರಾಜ್ ರವರ ಪ್ರೊಡಕ್ಷನ್ನಲ್ಲಿ ಬರ್ತಿರೋ ಡೈರೆಕ್ಟರ್ ಶ್ರೀನಿ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಗೋಸ್ಟ್ ಕನ್ನಡ ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋದ್ರ ಜೊತೆಗೆ ಕನ್ನಡ ಇಂಡಸ್ಟ್ರಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋ ಸಿನಿಮಾ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಬಟನ್ನ ಒಂದ್ಸಲ ಒತ್ತಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಗಂಟೆನೂ ಒಂದ್ಸಲ ಬಾರಿಸಿ, ಇದರಿಂದ ನಿಮಗೆ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ. ಇನ್ನು ಏನಾದರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಬಾಕ್ಸ್ ಇದೆ, ಇನ್ನು ನಿಮ್ಮ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.